ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಸೇರಿದಂತೆ ಹದಿನೇಳು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಸದ್ಯ ಅವರೆಲ್ಲರೂ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಸೊ ದರ್ಶನ್ ಅವರ ಆರೋಪ ಸಾಬೀತಾದ್ರೆ ಯಾವ ತರ ಶಿಕ್ಷೆ ಆಗತ್ತೆ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಪ್ರಶ್ನೆ ಇದೆ ಸೊ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಅಡ್ವೊಕೇಟ್ ಆಗಿರುವಂತಹ ಮುಕಾರಾಮ್ನವರು ನನ್ನ ಜೊತೆಗಿದ್ದಾರೆ ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಒಂದ್ ಕಡೆ ಈಗ ನಟ ದರ್ಶನ್ ಸೇರಿದಂತೆ ಹದಿನೇಳು ಜನ ಏನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಸೊ ಸಾಕಷ್ಟು ಜನಕ್ಕೆ ಒಂದು ಇರುತ್ತೆ ಇನ್ ಕೇಸ್ ಅವರ ಈಗೇನು ಆರೋಪಿ ಇದಾರೆ ಅಪರಾಧ ಸಾಬೀತಾದ್ರೆ ಯಾವ ತರ ಶಿಕ್ಷೆ ಆಗತ್ತೆ ಅಂತ ಮತ್ತೆ ದರ್ಶನ್ ವಿರುದ್ಧ ಮೂರು ಎಫ್ ಐ ಆರ್ ಗಳು ದಾಖಲಾಗಿರೋದು ಒಂದು ಕಿಡ್ನಾಪ್ ಇನ್ನೊಂದು ಅವರ ಕೊಲೆ ಅಂದ್ರೆ ಮರ್ಡರ್ ಮಾಡಿರೋದು ಮತ್ತೆ ಸಾಕ್ಷಿ ನಾಶ ಫಸ್ಟ್ ಕಿಡ್ನಾಪ್ ಗೆ ಯಾವ ತರ ಶಿಕ್ಷೆ ಇರುತ್ತೆ ಕಿಡ್ನಾಪ್ ಕೇಸ್ ಆದಂತಹ ಸಂದರ್ಭದಲ್ಲಿ ಯಾವ ತರ ಇನ್ವೆಸ್ಟಿಗೇಷನ್ ನಡೆಯುತ್ತೆ ನೋಡ್ರಮ್ಮ ಕಿಡ್ನಾಪ್ ಅಂದ್ರೆ ಐಪಿ ಸಿ ಸೆಕ್ಷನ್ ತ್ರೀ ಸಿಕ್ಸ್ಟಿ ತ್ರೀ ಪ್ರಕಾರ ಅಪರಾಧ ವಾಟ್ ಡಸ್ ಮೀನ್ ಬೈ ಕಿಡ್ನಾಪಿಂಗ್ ಫಿಸಿಕಲ್ ಫೋರ್ಸ್ ಯೂಸ್ ಮಾಡಿ ಅವನ್ನ ಕಸ್ಟಡಿಯಿಂದ ಬೇರೆ ಕಸ್ಟಡಿಗೆ ತಗೊಂಡು ಹೋಗೋದು ದಟ್ ಇಸ್ ಕಾಲ್ಡ್ ಕಿಡ್ನಾಪಿಂಗ್ ಸೊ ಅದರಲ್ಲಿ ಹೂ ಎವರ್ ಇನ್ವಾಲ್ವ ಇನ್ ದಟ್ ಕ್ರೈಮ್ ಅವ್ರಿಗೆ ಮಿನಿಮಮ್ ಏಳು ವರ್ಷ ಪನಿಶ್ಮೆಂಟ್ ಇದೆ ಹೌದು ಇನ್ನೊಂದು ಈಗ ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಅವರು ಈಗ ಕಿಡ್ನಾಪ್ ಮಾತಾಡೋದಾದ್ರೆ ಇದು ಬೇಲೆಬಲ್ ನಾನ್ ಬೇಲೆಬಲ್ ಹೇಗೆ ಬೇಲೆಬಲ್ ಅಫೆನ್ಸ್ ಇದೆ ಬೇಲ್ ಎಲ್ಲಾ ಅಫೆನ್ಸ್ ಕೊಡ್ತಾರ ಈವನ್ ನಾನ್ ಬೇಲೆಬಲ್ ಅಫೆನ್ಸ್ ಬೇಲ್ ಇಸ್ ದಿ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಕೋರ್ಟ್ ಸೊ ಬೇಸ್ಡ್ ಆನ್ ದಿ ಫ್ಯಾಕ್ಟ್ಸ್ ಅಂಡ್ ಸರ್ಕಂಸ್ಟಾನ್ಸಸ್ ಆಫ್ ದಿ ಕೇಸ್ ಇನ್ನೊಂದೇನಾದ್ರೆ ರೋಲ್ ಆಫ್ ದಿ ಅಕ್ಯೂಸ್ ನೋಡ್ತಾರ ರೋಲ್ ಪಾರ್ಟಿಸಿಪೇಷನ್ ನೋಡ್ತಾರ ನೋಡ್ತಾರೆ ಇನ್ವಾಲ್ವ್ಮೆಂಟ್ ನೋಡ್ತಾರೆ ಯಾವ ತರ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಸೊ ಅಂದ್ರೆ ಈಗ ಮೊಬೈಲ್ ಕಾಲ್ ಎಲ್ಲ ರೆಕಾರ್ಡ್ ನೋಡ್ತಾರ ಯಾವತರ ಹೀಗೆ ಇನ್ವೆಸ್ಟಿಗೇಷನ್ ಕಾಮನ್ ಇಂಟೆನ್ಶನ್ ಅಂಡ್ ಕಾಮನ್ ಆಬ್ಜೆಕ್ಟ್ ಅಂತ ಸಾಮಾನ್ಯ ಉದ್ದೇಶ ಮತ್ತು ಇರದೆ ಅದು ಯಾವಾಗಿಂದ ಶುರು ಆಗುತ್ತೆ ಇವರು ಯಾವಾಗಿಂದ ಇವ್ರು ಕಾನ್ಸ್ಪಿರಸಿ ಮಾಡಿದ್ರು ಯಾವ ರೀತಿ ಇವನ್ಗೆ ತಕೊಂಡ್ ಬರ್ಬೇಕಂದ್ರು ಹೂ ಹ್ಯಾಸ್ ಎಂಗೇಜ್ಡ್ ಟು ಕಿಡ್ನಾಪ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ವಿಚ್ ವೆಹಿಕಲ್ ಹ್ಯಾಸ್ ಬಿನ್ ಯೂಸ್ಡ್ ಯಾವ ಸ್ಥಳದಿಂದ ಕೊನೆ ಸಾರಿ ಯಾವಾಗ ನೋಡಿದ್ರು

ಅದು ನೆಕ್ಸ್ಟ್ ಡೇ ಬಾಡಿ ಏನು ಮೋರಿಲ್ ಸಿಗತ್ತೆ ಸುಮ್ನಹಳ್ಳಿ ಹತ್ರ ಸೊ ಮರ್ಡರ್ ಗೆ ಏನು ಕಾನೂನು ಪ್ರಕಾರ ಯಾವ ತರ ಶಿಕ್ಷೆ ಇದೆ ಸರ್ ಈಗ ಇಲ್ಲಿ ಮೇಡಮ್ ಕಿಡ್ನಾಪ್ ಅಂಡ್ ಮರ್ಡರ್ ಅಂತ ಬರುತ್ತೆ ಕಿಡ್ನಾಪ್ ನಲ್ಲಿ ಏಳು ವರ್ಷ ಇದೆ ಮರ್ಡರ್ ಲೈಫ್ ಇಂಪ್ರಿಸ್ಮೆಂಟ್ ಇಂದ ಹಿಡಿದು ಅಥವಾ ಟೆನ್ ಇಯರ್ಸ್ ರಿಗೋರಿಯಸ್ ಇಂಪ್ರಿಸ್ಮೆಂಟ್ ಇಂಪ್ರಿಸನ್ಮೆಂಟ್ ಅಂತ ಇದೆ ಸೊ ಅದು ಮೆಟೀರಿಯಲ್ ಎವಿಡೆನ್ಸ್ ಪ್ರಾಸಿಕ್ಯೂಷನ್ ಯಾವ ರೀತಿ ಕೇಸ್ ನಡೆಸ್ತಾರ ಸಾಕ್ಷಾಧಾರಗಳ ಮೇಲೆ ಅದೆಲ್ಲ ನೋಡಿ ಹತ್ತು ವರ್ಷ ಅಂತೂ ಆರೋಪಿಗಳು ಆರೋಪಿಗಳಿದ್ದಾರೆ ಅವರೆಲ್ಲರೂ ಕೂಡ ನಾವು ಅಂದ್ರೆ ಮರ್ಡರ್ ಮಾಡುವಂತಹ ಪ್ಲಾನ್ ಇರ್ಲಿಲ್ಲ ಬಟ್ ಆಕಸ್ಮಿಕವಾಗಿ ಹಲ್ಲೆ ನಡೆದಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು ಅಂತ ಏನಾದ್ರು ಹೇಳಿದ್ರೆ ಅವಾಗ ಏನಾದ್ರು ಚೇಂಜಸ್ ಆಗುವಂತಹ ಚಾನ್ಸಸ್ ಇದೆಯಾ ಅಥವಾ ಮರ್ಡರ್ ಗೆ ಏನ್ ಶಿಕ್ಷೆ ಇರುತ್ತೋ ಅದೇ ಆಗಲ್ಲ ಸಾಮಾನ್ಯವಾಗಿ ಎಲ್ಲಾ ಆರೋಪಿಗಳು ನಮ್ಮ ಹತ್ರ ವಕೀಲರ ಹತ್ರ ಬರುದಿಲ್ಲ ನಾವು ನಿರಪರಾಧಿ ಸಹ ನಾವೇನು ಮಾಡಿಲ್ಲ ನಾವ್ ಇರ್ಲಿಲ್ಲ ಅಂದ್ ಸುಳ್ಳೆ ಹೇಳ್ಕೊಂಡ್ ಬರೋದು ಸೊ ಪ್ರಾಸಿಕ್ಯೂಷನ್ ಅಂದ್ರೆ ಅಷ್ಟು ನಾವು ಫ್ರೀ ಆಗಿ ಎಸ್ಕೇಪ್ ಆಗೋಕ್ ಆಗಲ್ಲ ತನಿಖೆ ಮಾಡಿದಾಗ ತನಿಖಾಧಿಕಾರಿ ಏನೇನು ಮೆಟೀರಿಯಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರ ಅದ್ರ ಮೇಲೆ ಶಿಕ್ಷೆ ಹೋಗುತ್ತೆ ಹೊರತು ನಾವು ಈಗ ನಾವ್ ಮಾಡಿಲ್ಲ ಅಂದ್ರೆ ಹೂ ಡಿಡ್ ದಟ್ ಯಾರು ಮಾಡಿದ್ದು ಕಿಡ್ನಾಪ್ ಮಾಡಿದ್ಯಾರು ಎತ್ಕೊಂಡ್ ಬಂದಿದ್ ಯಾರು ಸೊ ಯಾರು ಮಾಡಿದ್ರು ದರ್ಶನ್ ಅವರು ಅದೇನು ಯಾಕೆ ಹೋದ್ರು ಅಲ್ಲಿ ಯಾರು ಮಾಡ್ಕೊಂಡಿದ್ರೆ ಇರ್ಬೇಕಾಗಿತ್ತು ರೆಕಾರ್ಡ್ ಆಗುತ್ತೆ ಎಲ್ಲ ಮಾಡ್ತಾರ ಈಗ ಸಾಕ್ಷಿನಾಶ ಮೂರನೇದು ಸೊ ಅದಕ್ಕೆ ಯಾವ ತರ ಕಾನೂನಿನಲ್ಲಿ ಶಿಕ್ಷೆ ಅದಕ್ಕೂ ಒನ್ ನೈಂಟಿ ತ್ರೀ ಬರುತ್ತೆ ಸೆಕ್ಷನ್ ಅದಕ್ಕೂ ಮೂರು ವರ್ಷ ಎಂಪ್ರಿಸನ್ಮೆಂಟ್ ಇದೆ ಸೊ ಇವರು ಸಾಕ್ಷಿ ನಾಶ ಮೂರು ಒಂದ್ ಇದೊಂದು ಬೇರೆ ಬೇರೆ ಈ ಪ್ರಕರಣ ಸಾಕ್ಷಿ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಷ್ಟೇ ಅಲ್ಲದೆ ಅವರು ಬೇರೆಯವ್ರು ಸರೆಂಡರ್ ಆದ್ರೆ ಅವ್ರಿಗೆ ಹಣ ಕೊಡ್ತೀನಿ ಅನ್ನೋದು ಕೂಡ ವಿಚಾರಣೆ ವೇಳೆ ಬೆಳಕ್ ಬಂದಿದೆ ಮೂವತ್ ಲಕ್ಷ ರೂಪಾಯಿನೋ ಮೂರ್ ಜನಕ್ಕೆ ಹತ್ತ ಲಕ್ಷ ತಲಾ ಕೊಡ್ತೀನಿ ನೀವು ಹೋಗಿ ಸರೆಂಡರ್ ಆಗಿ ಅಂತ ಬಟ್ ಅವ್ರು ಸರೆಂಡರ್ ಆದವ್ರು ವಿಚಾರಣೆಗೊಳಪಡಿಸಿದಾಗ ದರ್ಶನ್ ಅವರ ಹೆಸರು ಬಂದಿರೋದು ಇದು ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರಮುಖವಾಗಿರುತ್ತಾ ಹೇಗೆ ಡೆಫಿನೆಟ್ಲಿ ಈಗ ನಾನು ಒಂದು ಕೊಲೆ ಮಾಡಿ ಅಂತ ಹೇಳ್ಬಿಟ್ಟು ಇಲ್ಲಪ್ಪ ನೀನಿಲ್ಲ ನಾನು ಮೂವತ್ ಲಕ್ಷ ಕೊಡ್ತೀನಿ ಬೇರೆಯವ್ರ ಹೆಸರು ಹೇಳ್ಬಿಡಿ ಅಂದ್ರ ಆ ರೀತಿ ಸಾಧ್ಯನೇ ಇಲ್ಲ ಸುಮ್ನೆ ಇವ್ರ ಸಮಾಧಾನಕ್ಕೊಂದು ಮಾತಾಡ್ಕೊಳ್ತಾರ ಈಗ ತಪ್ಪು ಮಾಡದಿದ್ರು ಕಣ್ಣೀರ್ ಯಾಕೆ ಹಾಕ್ತಾರ ಜಡ್ಜ್ ಮುಂದೆ ಇರ್ಬೋದು ಪೊಲೀಸ್ ಸ್ಟೇಷನ್ ಮುಂದೆ ಇರಬಹುದು ಕಣ್ಣೀರ ಇಟ್ ಈಸ್ ದಿ ಐಡೆಂಟಿಟಿ ಆಫ್ ಕಮಿಷನ್ ಆಫ್ ದಿ ಅಫೆನ್ಸ್ ನಿಮ್ ಪ್ರಕಾರ ದರ್ಶನ್ ಅವರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೋದು ಯಾಕಂದ್ರೆ ಮೂರು ಎಫ್ ಐ ಆರ್ ಆಗಿದೆ ಈಗ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ ನನ್ ಪ್ರಕಾರ ಶಿಕ್ಷೆ ಪಕ್ಕ ನಾನು ಈ ಹಿಂದೆನೂ ಯಾವ್ದೋ ಒಂದು ನೀವು ಇಂಟರ್ವ್ಯೂ ತಗೊಂಡಿದ್ರಿ ಪ್ರಜ್ವಲ್ ರೇವಣ್ಣದು ಅದು ಅದು ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ ಆಗಲ್ಲ ಒಂದ್ ಏನಾದ್ರೆ ಮೇಲೆ ಇರುತ್ತೆ ಪ್ರಾಸಿಕ್ಯೂಷನ್ ಅವರು ನಿಯತ್ತಾಗಿ ಪ್ರಾಮಾಣಿಕವಾಗಿ ಕೇಸ್ ನಡೆಸಿದಾಗ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋ ಚಾನ್ಸ್ ಇಲ್ಲ ಎಷ್ಟು ತಿಂಗಳ ಕಾಲ ಶಿಕ್ಷೆ ಆಗಬಹುದು ಅಂತ ಅನ್ಸುತ್ತೆ ಸಾಕಷ್ಟು ಇಷ್ಟಿಷ್ಟು ಈ ಕೇಸ್ಗೆ ಈ ತರ ಅಪರಾಧ ಸಾಬೀತಾದ್ರೆ ಈ ತರ ಶಿಕ್ಷೆ ಅಂತ ಹೇಳಿದ್ರೆ ಈ ಒಂದು ಪ್ರಕರಣ ನೋಡಿದಾಗ ವರ್ಷ ಗೆ ಬೇರೆ ಬೇರೆ ಇದೆ ಒಂದ್ ಮೂರು ವರ್ಷ ಇದೆ ಏನು ಆಲ್ಟರಿಂಗ್ ದಿ ಮೆಟೀರಿಯಲ್ ಎವಿಡೆನ್ಸ್ ಸಾಕ್ಷ್ಯಾಧಾರ ನಾಶ ಅದಕ್ಕೆ ಮೂರು ವರ್ಷ ಇದೆ ಕಿಡ್ನಾಪಿಂಗ್ ಸೆವೆನ್ ಇಯರ್ ಇದೆ ಇದು ಮರ್ಡರ್ ಮೂರಲ್ಲೂ ಇವ್ರ ಪಾರ್ಟ್ ಇದೆ ಇವ್ರ ರೋಲ್ ಇದೆ ನನ್ನ ಪ್ರಕಾರ ಹದಿನೇಳು ವರ್ಷ ಗ್ಯಾರಂಟಿ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಜನ ಎಲ್ರಿಗೂ ಕೂಡ ಸಮಾನವಾಗಿ ಶಿಕ್ಷೆ ಆಗತ್ತಾ ಅಥವಾ ಈಗ ಬೇರೆ ಬೇರೆ ಏನ್ ಎಫ್ಐಆರ್ ಆಗಿರತ್ತೆ ಅದ್ರ ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗತ್ತಾ ಹೇಗೆ ನನ್ ಪ್ರಕಾರ ಅದು ಏನ್ ಪವಿತ್ರ ಗೌಡ ಇದಾರಲ್ಲ ಅವ್ರ ರೋಲ್ ಕಡಿಮೆ ಇದೆ ಅವ್ರಿಗೆ ಈಕ್ವಲ್ ಆಗೋ ಈ ಐವ ತನಿಖಾಧಿಕಾರಿ ಏನೇನ್ ಮೆಟೀರಿಯಲ್ ಕಲೆಕ್ಟ್ ಮಾಡಿದಾರ ಈ ಒಮ್ಮ ಏನಾದ್ರು ಅಬೇಟ್ ಮಾಡಿದ್ರ ಇಲ್ಲ ಅವನ್ಗೆ ಸಾಯಿಸ್ಬೇಕು ಬಿಡಬಾರ್ದು ಅದು ಇದು ಅಂತ ಹೇಳಿದ್ರ ಸೊ ಶಿ ಆಲ್ಸೋ ಈಕ್ವಲ್ಟೆಡ್ ಅಂತ ಈ ಒಂದು ಪ್ರಕರಣವನ್ನ ನೋಡಿದಾಗ ಯಾಕಂದ್ರೆ ಒಂದ್ ಕಡೆ ಸ್ಯಾಂಡಲ್ವುಡ್ ಸ್ಟಾರ್ ಅವರು ನಟ ಸೊ ಹಾಗಾಗಿ ತನಿಖಾಧಿಕಾರಿಗಳ ಮೇಲೆ ಪೊಲಿಟಿಕಲ್ ಪ್ರೆಷರ್ ಇರಬಹುದು ಅಥವಾ ಬೇರೆ ಬೇರೆ ತರ ಪ್ರೆಷರ್ ಬೀಳಬಹುದು ಅಂತ ನೋಡ್ರಮ್ಮ ಕೆಲವು ಕಡೆ ಎಲ್ಲ ಆಗಿದೆ ಅದ ಅಷ್ಟಕ್ಕೆ ಮಾತ್ರ ನಾವು ತನಿಖಾಧಿಕಾರಿಗಳು ಎಲ್ಲಾ ಪೊಲೀಸ್ ದರು ಪ್ರಮಾಣಿಕರ ಅಲ್ಲ ಅಂತ ಹೇಳಕ್ ತಪ್ಪದು ಬಹಳ ಪ್ರಮಾಣಿಕರ ಇದ್ದಾರೆ ಅವ್ರಿಗೆ ಒಬ್ಬ ಸರಿಯಾದ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸಿದ್ರೆ ಅದೇ ಒಂದು ಗರ್ವ ಅವ್ರಿಗೆ ಅದೊಂದು ಪ್ರಮೋಷನ್ ಅಂತ ತನಿಖಾಧಿಕಾರಿಗಳು ಇದಾರೆ ಅಂತವ್ರ ಹತ್ರ ಸಿಗಾಕೊಂಡ್ರ ಅವರು ಯಾವ ಮಿನಿಸ್ಟ್ರ್ ಹೇಳಿದ್ರು ಕೇಳಲ್ಲ ಅವರು ಯಾರ ಇದಕ್ಕೆ ಬರಲ್ಲ ಅವರು ಅವ್ರ ಕೆಲಸ ಅವ್ರು ಪ್ರಾಮಾಣಿಕವಾಗಿ ಮಾಡ್ತಾರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಿದ್ದೀರಾ ಡೆಫಿನೆಟ್ ನಮ್ಮ ಪ್ರಕಾರ ತನಿಖಾಧಿಕಾರಿ ಪ್ರಮಾಣಿಕವಾಗಿ ತನಿಖೆ ಮಾಡಿ ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಲೀಡ್ ಓಕೆ ಥ್ಯಾಂಕ್ ಯು ಕೂಡ ಅಡ್ವೊಕೇಟ್ ಆಗಿರುವಂತಹ ಮುಕಾರ ಅವರ ಮಾತು ಜೊತೆಗೆ ದರ್ಶನ್ ವಿರುದ್ಧ ಏನು ಮೂರು ಎಫ್ಐಆರ್ ದಾಖಲಾಗಿದೆ ಸೊ ಯಾವ್ಯಾವ ಎಫ್ಐಆರ್ ಗೆ ಯಾವ ಯಾವ ಶಿಕ್ಷೆ ಆಗುತ್ತೆ ಅನ್ನೋದ್ರ ಕುರಿತು ಕೂಡ ಡೀಟೇಲ್ ಆಗಿ ಅವರು ಮಾತನಾಡಿದ್ರು ವಿಡಿಯೋ ಜರ್ನಲಿಸ್ಟ್ ಮಹಂತೇಶ್ ಜೊತೆ ವೀಣಾ ಸಿದ್ದಾಪುರ್ ಕರ್ನಾಟಕ ಟಿವಿ ಬೆಂಗಳೂರು